ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸ್ಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮಾವಿನ ಮಿಡಿಯ ಉಪ್ಪಿನಕಾಯಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಮಾವಿನ ಮಿಡಿಗಳನ್ನು ತಗೊಂಡಿದ್ದೇನೆ. ಇದು ಅಪ್ಪೆ ಮಿಡಿ ಅಂತ ಹೇಳ್ತಾರೆ, ಬಟ್ ಸ್ವಲ್ಪ ಉದ್ದವಾಗಿದೆ ಅಷ್ಟೇ. ಪರಿಮಳ ನಾರ್ಮಲ್ ಮಿಡಿ ಹಾಗೆ ಇದೆ, ಒಂದು 300ರಿಂದ 400 ಮಿಡಿ ಆಗುವಷ್ಟು ಇದೆ. ಇದನ್ನು ಯಾವ ರೀತಿಯಾಗಿ ಉಪ್ಪಿಗೆ ಹಾಕೋದಂತ ಈಗ ನೋಡೋಣ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಕೈಗೆ ಗ್ಲೌಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ತುಂಬಾ ಸೊನ್ನೆ ಇರ್ತದೆ, ಕೈಯೆಲ್ಲ ಸುಟ್ಟು ಹೋಗ್ತದೆ, ಹಾಗಾಗಿ ನಾನಿಲ್ಲಿ ಗ್ಲೌಸನ್ನು ಉಪಯೋಗಿಸ್ತಾ ಇದ್ದೇನೆ. ನಂತರ ಈ ರೀತಿ ಒಂದು 1/2 ಇಂಚ್ ಆಗುವಷ್ಟು ಅದರ ತೊಟ್ಟನ್ನು ಬಿಟ್ಟು ಈ ರೀತಿಯಾಗಿ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು. ತೊಟ್ಟಿಲ್ಲದ ಮಿಡಿಯನ್ನು ಹಾಕಿದರೆ ಉಪ್ಪಿನಕಾಯಿ ಚೆನ್ನಾಗಿರೋದಿಲ್ಲ. ಈ ರೀತಿ ತೊಟ್ಟು ಸಹಿತ ನಾವು ಉಪ್ಪಿಗೆ ಮಿಡಿಯನ್ನು ಹಾಕುವಾಗ ಹಾಕಿ ಇಡಬೇಕಾಗ್ತದೆ. ನೀರಲ್ಲಿ ಹಾಕಿ ತೊಳೆದು ನಾವು ಉಪಯೋಗಿಸ್ತೇವೆ. ಕೆಲವೊಬ್ಬರು ಅಪ್ಪೆ ಮಿಡಿಯನ್ನು ತೊಳೆಯೋದಿಲ್ಲ ಅಂತೆ. ಆದರೆ ನಮ್ಮಲ್ಲಿ ಮಿಡಿಯನ್ನು ತೊಳಿತೇವೆ ನಾವು, ಈ ಅಪ್ಪೆ ಮಿಡಿ ಆಗಿರಲಿ ಅಥವಾ ಯಾವುದೇ ನಾರ್ಮಲ್ ಮಿಡಿ ಆಗಿದ್ದರೂ ಅದನ್ನು ತೊಳೆದು ಉಪಯೋಗಿಸ್ತೇವೆ. ಎಲ್ಲವನ್ನು ನೀರಲ್ಲಿ ಹಾಕ್ತಾ ಕಟ್ ಮಾಡಿಕೊಂಡಿದ್ದೆ. ನಂತರ ಈ ರೀತಿ ಒಂದು ಹೆಡಿಗೆ ಅಂತ ಹೇಳ್ತೇವೆ ನಾವು ಇದಕ್ಕೆ, ಇದರಲ್ಲಿ ಹಾಕಿ ಮತ್ತೆ ಮೇಲ್ಗಡೆಯಿಂದ ಸರಿಯಾಗಿ ನೀರನ್ನು ಹುಯ್ಯಬೇಕು. ಅದರಲ್ಲಿರುವ ಧೂಳು ಮಣ್ಣೆಲ್ಲ ತೊಳೆದು ಹೋಗಬೇಕು. ನೀರೆಲ್ಲ ಇಳಿದು ಹೋದ ನಂತರ ನಾನಿಲ್ಲಿ ಒಂದು ಶುದ್ಧವಾದ ಕಾಟನ್ ಬಟ್ಟೆಯ ಮೇಲೆ ಹಾಕಿ ನೀರು ಆರಲಿಕ್ಕೆ ಬಿಡ್ತೇನೆ. ನಾವು ಉಪ್ಪಿಗೆ ಹಾಕುವ ಮೊದಲು ಅದರಲ್ಲಿ ಸ್ವಲ್ಪನೂ ಕೂಡ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಎಲ್ಲ ಆರಿದ ನಂತರವೇ ನಾವು ಉಪ್ಪಿಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಹರಡಿ ಆರಲಿಕ್ಕೆ ಬಿಡ್ತೇನೆ. ಇದರಲ್ಲಿ ಹಾಳಾಗಿರುವ ಮಿಡಿಯೆಲ್ಲ ಇರ್ತದೆ, ಅದನ್ನೆಲ್ಲ ತೆಗೆದಾಕ್ಬೇಕು. ಹಾಳಾಗಿರುವ ಮಿಡಿ ಇದ್ದರೆ ಉಪ್ಪಿನಕಾಯಿ ಹಾಳಾಗ್ತದೆ. ಪ್ರತಿಯೊಂದು ಸಲನೂ ನಾವು ಈ ರೀತಿ ಚೆಕ್ ಮಾಡಿಕೊಂಡು ಉಪಯೋಗಿಸ್ಬೇಕು. ನೋಡಿ, ಮರುದಿವಸ ನಾನು ಇದನ್ನು ಉಪ್ಪಿಗೆ ಹಾಕ್ತಾ ಇದ್ದೇನೆ. ನೀರಿನ ಅಂಶ ಎಲ್ಲ ಚೆನ್ನಾಗಿ ಆರಿದೆ. ಮಿಡಿಯನ್ನು ನಾವು ಕೈಯಾಡುವಾಗ ಕೈಯಲ್ಲಿ ನೀರಿನ ಅಂಶ ಇರಬಾರ್ದು, ಸಂಪೂರ್ಣವಾಗಿ ಡ್ರೈ ಆಗಿರಬೇಕು. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ನೋಡಿ, 15-16 ದಿವಸ ಆಗಿದೆ ನಾನು ಮಿಡಿಯನ್ನು ಉಪ್ಪಿಗೆ ಹಾಕಿ. ಚೆನ್ನಾಗಿ ಚಿರುಟಿದೆ, ಅದರಲ್ಲಿರುವ ಉಪ್ಪಿನ ಅಂಶ ಎಲ್ಲ ಕರಗಿ ನೀರಾಗಿದೆ. ನಾನೀಗ ಉಪ್ಪಿನ ನೀರನ್ನು ಮತ್ತು ಮಿಡಿಯನ್ನು ಬೇರ್ಪಡಿಸ್ತಾ ಇದ್ದೇನೆ. ಎರಡು ಬೇರೆ ಆಗಿದೆ. ಈಗ ನೀರಿನ ಅಂಶ ಎಲ್ಲ ಸರಿಯಾಗಿ ಕೆಳಗಡೆ ಇಳಿದ ನಂತರ ನಾನಿಲ್ಲಿ ಒಂದು ಶುದ್ಧವಾದ ಕಾಟನ್ ಬಟ್ಟೆಯ ಮೇಲೆ ಮಿಡಿಗಳನ್ನು ಹರಡ್ತಾ ಇದ್ದೇನೆ. ಇದರಲ್ಲಿರುವ ನೀರಿನ ಅಂಶ ಕೂಡ ಚೆನ್ನಾಗಿ ಆರಬೇಕು ನಾವು ಉಪ್ಪಿನಕಾಯಿಯನ್ನು ಮಾಡುವ ಮೊದಲು. ಇದರಲ್ಲೂ ಕೆಲವೊಂದು ಹಾಳು ಮಿಡಿಗಳು ಇರ್ತದೆ, ನಾವು ಎಷ್ಟೇ ಜಾಗ್ರತೆ ವಹಿಸಿದ್ರು ಕೂಡ ಒಂದೊಂದು ಹಾಳು ಮಿಡಿಗಳು ಉಳಿದಿರ್ತದೆ. ಅದನ್ನೆಲ್ಲ ನಾವು ಈ ಟೈಮಲ್ಲಿ ಮತ್ತೆ ಬೇರ್ಪಡಿಸ್ಕೊಳ್ಬೇಕಾಗ್ತದೆ. ಉಪ್ಪಿಗೆ ಹಾಕುವಾಗಲೂ ನಾವು ನೋಡಿ ಹಾಕಿದರೂ ಕೂಡ ಕೆಲವೊಂದು ಸಲ ನಮ್ಮ ಕಣ್ಣು ತಪ್ಪಿ ಹೋಗಿರ್ತದೆ. ಹಾಗಾಗಿ ಈ ಟೈಮಲ್ಲಿ ನಮಗೆ ಮತ್ತೆ ಸಿಗ್ತದೆ, ಆಗ ಮತ್ತೆ ಬೇರ್ಪಡಿಸ್ಕೊಳ್ಬೇಕು. ಕೆಲವೊಂದು ಮಿಡಿಗಳು ಉಪ್ಪಿಗೆ ಹಾಕಿದರೆ ಅದು ಗಟ್ಟಿ ನಿಲ್ಲುವುದಿಲ್ಲ, ಅದು ಕರಗಿ ಹೋಗ್ತದೆ. ಅಂಥ ಮಿಡಿಗಳನ್ನು ಉಪ್ಪಿನಕಾಯಿ ಮಾಡುವ ಬದಲು ಅದು ಸರಿಯಾಗಿ ಬಂದಿಲ್ಲ ಅಂದರೆ ಈ ಟೈಮಲ್ಲೇ ನಾವು ಅದನ್ನು ತೆಗೆದು ಬಿಡೋದು ಒಳ್ಳೆಯದು. ಸ್ವಲ್ಪ ಉಪ್ಪು ಮಾತ್ರ ವೇಸ್ಟ್ ಆಗ್ತದೆ. ಹಾಗಂತ ನಾವು ಅದರಿಂದ ಉಪ್ಪಿನಕಾಯಿಯನ್ನು ಮಾಡಿದರೆ ನಂತರ ಸಂಪೂರ್ಣ ಉಪ್ಪಿನಕಾಯಿ ಕೂಡ ಹಾಳಾಗಿ ಹೋಗ್ತದೆ. ಹಾಗಾಗಿ ಮಿಡಿ ಸರಿಯಾಗಿದೆ ಅಂತ ನೋಡಿಕೊಂಡು ಖಚಿತಪಡಿಸಿಕೊಂಡು ಉಪ್ಪಿನಕಾಯಿಯನ್ನು ಮಾಡಿಕೊಳ್ಬೇಕು. ಈಗ
ಖಡಕ್ ಉಪ್ಪು ನೀರನ್ನು ಮಾಡಲಿಕ್ಕೆ ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ. 1.5 ಕೆಜಿ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ಬಳಸ್ತಾ ಇದ್ದೇನೆ. ನಾನೊಂದು 450 ಮಿಡಿಗೆ ಉಪ್ಪಿಗೆ ಹಾಕುವಾಗ ಸಾಧಾರಣ 1.5 ಕೆಜಿಯಷ್ಟು ಉಪ್ಪನ್ನು ಬಳಸಿದ್ದೆ, ಈಗ ಮತ್ತೆ 1.5 ಕೆಜಿಯಷ್ಟು ಉಪ್ಪನ್ನು ಬಳಸ್ತಾ ಇದ್ದೇನೆ. ಕೆಲವೊಂದ್ಸಲ ಉಪ್ಪಿಗೆ ಹಾಕುವಾಗ ಮಿಡಿ ಇದ್ದರೆ ನಂತರ ಅದರಲ್ಲಿ ಸ್ವಲ್ಪ ಮಿಡಿ ಹಾಳು ಬರ್ತದಲ್ಲ, ಅದನ್ನೆಲ್ಲ ತೆಗೆದುಹಾಕಿದಾಗ ಸ್ವಲ್ಪ ಕಡಿಮೆ ಆಗ್ತದೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಖಡಕ್ ಉಪ್ಪು ನೀರು ಎಷ್ಟು ಬೇಕಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೋದು. ಕೆಲವರಿಗೆ ಉಪ್ಪಿನಕಾಯಿ ರಸ ಜಾಸ್ತಿ ಬೇಕಾಗ್ತದೆ, ಕೆಲವೊಬ್ಬರಿಗೆ ಉಪ್ಪಿನಕಾಯಿ ರಸ ಗಟ್ಟಿಯಾಗಿ ಬೇಕಾಗ್ತದೆ, ಅಂಥವ್ರು ಖಡಕ್ ಉಪ್ಪು ನೀರನ್ನು ಮಾಡದೆ ಹಾಗೆ ಕೂಡ ಮಾಡ್ತಾರೆ. ನಮ್ಮಲ್ಲಿ ಸ್ವಲ್ಪ ರಸ ಜಾಸ್ತಿ ಬೇಕಾಗಿರೋದ್ರಿಂದ ಖಡಕ್ ಉಪ್ಪು ನೀರನ್ನು ಮಾಡಿಕೊಂಡು ನಾವು ಉಪ್ಪಿನಕಾಯಿಯನ್ನು ಮಾಡ್ತೇವೆ. ಇದಕ್ಕೆ ಒಂದು 5-6 ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ನಂತರ ಉಪ್ಪನ್ನು ಹನಿಯೋದಕ್ಕೆ ಬಿಡಬೇಕು. ಅದಕ್ಕೆ ನಮ್ಮಲ್ಲಿ ಒಂದು ಉಪ್ಪಿನ ಮೈತಾಳ ಅಂತ ಈ ರೀತಿಯ ಒಂದು ಎಲೆ ಮತ್ತು ಹೂವನ್ನು ಬಿಡ್ತದೆ ನೋಡಿ, ಈ ರೀತಿ ಇರ್ತದೆ ಗಿಡ, ಇದನ್ನು ನಾವು ಬಳಸ್ತೇವೆ. ಇದು ಎಲ್ಲ ಕಡೆ ಸಿಗೋದು ಡೌಟ್ ನನಗೆ, ಯಾರಿಗಾದರೂ ಸಿಕ್ಕಿದ್ರೆ ಖಂಡಿತ ಇದನ್ನು ಬಳಸ್ಬೋದು. ಸಿಕ್ಕದೇ ಇದ್ದರೆ ನೀವು ಇದಕ್ಕೆ ಬಾಳೆ ದಿಂಡು ಏನಿರ್ತದೆ ಎಲೆಯ ಹಿಂಭಾಗದಲ್ಲಿ ಇರ್ತದಲ್ಲ, ಅದನ್ನು ತೆಗೆದು ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಉಪ್ಪಿನ ಮೈತಾಳವನ್ನು ಹಾಕ್ತಾ ಇದ್ದೇನೆ. ಅದರಲ್ಲಿರುವ ಎಲೆಯನ್ನೆಲ್ಲ ತೆಗೆದು ಹಾಕಿ ದಂಟನ್ನು ಸ್ವಲ್ಪ ಜಜ್ಜಿ ಉಪ್ಪಿನ ನೀರಿಗೆ ಹಾಕಿಡಬೇಕು. ಇದು ಸಿಕ್ಕಿಲ್ಲ ಅಂದರೆ ಬಾಳೆದಿಂಡನ್ನು ಉಪಯೋಗಿಸ್ಬೋದು, ಅದನ್ನು ಸಹ ಸ್ವಲ್ಪ ಜಜ್ಜಿ ಉಪ್ಪು ನೀರಿಗೆ ಹಾಕಿಡಬೇಕು. ಈ ರೀತಿ ಹಾಕಿಡೋದ್ರಿಂದ ಉಪ್ಪಿನಲ್ಲಿರುವ ಮಣ್ಣೇನಿರ್ತದೆ ಅದು ಬೇಗನೆ ತಳದಲ್ಲಿ ಹೋಗಿ ಕೂರ್ತದೆ ಅನ್ನುವ ಒಂದು ನಂಬಿಕೆ. ಈಗ ಕೆಳಗಡೆ ಎಲ್ಲ ಉಪ್ಪಿನ ಏನು ಮಣ್ಣಿರ್ತದೆ ಅದೆಲ್ಲ ಕೆಳಗಡೆ ಹೋಗಿ ಕೂತಿದೆ. ನಂತರ ನಾನಿಲ್ಲಿ ಜರಡಿಯ ಸಹಾಯದಿಂದ ಅದನ್ನು ಸೋಸ್ಕೊಳ್ತಾ ಇದ್ದೇನೆ. ಹುಳಿಯಾಗಿರುವ ಉಪ್ಪು ನೀರು ಮತ್ತು ನಾವು ಖಡಕ್ ಉಪ್ಪು ನೀರಿಗೆ ಮಾಡಿಟ್ಟಿರುವ ಉಪ್ಪು ನೀರು ಎರಡನ್ನು ಕೂಡ ಸೋಸಿ ಉಪಯೋಗಿಸ್ಬೇಕು. ಎರಡು ಸೋಸಿ ಆಗಿದೆ. ನಂತರ ನಾನಿಲ್ಲಿ ಒಲೆಯ ಮೇಲೆ ಇಟ್ಟು ಇದನ್ನು ಕುದಿಸ್ಕೊಳ್ತೇನೆ. ಈ ಹುಳಿಯಾಗಿರುವ ಉಪ್ಪು ನೀರು ಏನಿರ್ತದೆ, ನಾವು ಮಾವಿನ ಮಿಡಿಯನ್ನು ಉಪ್ಪಿಗೆ ಹಾಕಿದವಾಗ ಸಿಕ್ಕಿರ್ತದಲ್ಲ ಆ ನೀರು, ಒಂದು 10-15 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕಾಗ್ತದೆ. ಖಡಕ್ ಉಪ್ಪು ನೀರು ಮಾತ್ರ ಉಪ್ಪು ಹೆರೆಗಟ್ಟುವ ತನಕ ನಾವು ಅದನ್ನು ಕುದಿಸ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೇನೆ. 1/2 ಕೆಜಿ ಆಗುವಷ್ಟು ಮೆಣಸಿನ ಪುಡಿ ಇದೆ, ನಂತರ 1¼ ಕಪ್ ಆಗುವಷ್ಟು ಸಾಸಿವೆ, 1/2 ಕಪ್ ಆಗುವಷ್ಟು ಜೀರಿಗೆ ಮೆಣಸು, ಸ್ವಲ್ಪ ಕಾಳುಮೆಣಸು ಮತ್ತು ಸ್ವಲ್ಪ ಅರಿಶಿನ, ಎಲ್ಲವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಲಿಕ್ಕೆ ಬಿಡ್ತೇನೆ. ಜೀರಿಗೆ ಮೆಣಸು ನಿಮ್ಮ ಹತ್ರ ಎಷ್ಟಿದೆ ಅಷ್ಟನ್ನು ಬಳಸ್ಬೋದು. ಖಾರದ ಪುಡಿ, ಖಾರ ಇದ್ದರೆ ಜೀರಿಗೆ ಮೆಣಸು ಸ್ವಲ್ಪ ಬೇಕಾದರೂ ಉಪಯೋಗಿಸ್ಬೋದು, ಅಥವಾ ಜೀರಿಗೆ ಮೆಣಸು ತುಂಬಾ ಒಳ್ಳೆಯದು ಉಪ್ಪಿನಕಾಯಿಗಂತೂ ತುಂಬಾ ಒಳ್ಳೆಯದು, ಹಾಗಾಗಿ ಜೀರಿಗೆ ಮೆಣಸು ಎಷ್ಟು ಸಿಗ್ತದೆ ಅಷ್ಟನ್ನು ಉಪಯೋಗಿಸೋದು ಒಳ್ಳೆಯದು. ಇಲ್ಲಿ ನೋಡ್ಬೋದು ಈ ಹುಳಿಯಾಗಿರುವ ಉಪ್ಪು ನೀರು ಏನಿದೆ ಅದು ಚೆನ್ನಾಗಿ ಕುದಿ ಬಂದಿದೆ. ಈಗ ಬೆಂಕಿನ ಆಫ್ ಮಾಡ್ತೇನೆ. ಇದು ಕುದಿತಾ ಇದೆ ಖಡಕ್ ಉಪ್ಪು ನೀರಿದು, ಇನ್ನು ಸ್ವಲ್ಪ ಕುದಿ ಬಂದ ನಂತರ ನೋಡ್ಬೋದು ಉಪ್ಪೆಲ್ಲ ತಳದಲ್ಲಿ ಕೂತಿದೆ, ಸೈಡಲ್ಲೂ ಕೂಡ ಸ್ವಲ್ಪ ಉಪ್ಪಿನ ಹೆರೆಗಳು ನಿಂತಿದೆ. ಇಷ್ಟು ಉಪ್ಪು ನಿಲ್ಲಬೇಕು, ಆಗ ಆ ಉಪ್ಪು ನೀರು ಹಾಳಾಗೋದಿಲ್ಲ. ಉಪ್ಪಿನಕಾಯಿಯನ್ನು ಮಾಡಿದಾಗ ಸರಿಯಾಗಿ ಉಪ್ಪು ಹೆರೆ ಕಟ್ಟಿಲ್ಲ ಅಂದರೆ ನಂತರ ಉಪ್ಪಿನಕಾಯಿ ಬೇಗ ಹಾಳಾಗುವ ಸಾಧ್ಯತೆ ಇರ್ತದೆ, ಹಾಗಾಗಿ ಸರಿಯಾಗಿ ಕುದಿಸ್ಕೊಂಡು ಉಪಯೋಗಿಸೋದು ಒಳ್ಳೆಯದು. ಇದನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಉಪ್ಪು ನೀರೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ಅದಕ್ಕೆ ಒಂದು ಎಣ್ಣೆಯನ್ನು ಕೂಡ ಕಾಸ್ಕೊಳ್ಬೇಕು. ಸಾಸಿವೆ ಇಂಗನ್ನು ಹಾಕಿ ಎಣ್ಣೆಯನ್ನು ಕಾಸಬೇಕು. ಅದಕ್ಕೆ ನಾವು ಇಲ್ಲಿ ಗೋಡಂಬಿಯ ಏನು ಹೊರಗಡೆ ಭಾಗದ ಸಿಪ್ಪೆ ಇರ್ತದೆ ಅದನ್ನು ನಾವು ಬಳಸ್ತೇವೆ ಉಪ್ಪಿನಕಾಯಿಗೆ. ಅದೊಂದು ರೀತಿ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ, ಬೇಗ ಹಾಳಾಗೋದಿಲ್ಲ ಅಂತ. ಈ ರೀತಿ ಗೋಡಂಬಿಯ ಹೊರಭಾಗದ ಸಿಪ್ಪೆಯನ್ನು ನಾವು ಬಳಸೋದು. ಸಿಕ್ಕಿದವರು ಬಳಸಿ, ಸಿಕ್ಕಿಲ್ಲ ಅಂದರೆ ತೊಂದರೆ ಇಲ್ಲ. ನೀವು ಸಾಸಿವೆ ಎಣ್ಣೆನ ಬಳಸಿದರೂ ಕೂಡ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ. ಗೋಡಂಬಿ ನಿಮಗೆ ಸಿಗ್ತದೆ ಅಂತಿದ್ರೆ ಖಂಡಿತ ಅದರ ಸಿಪ್ಪೆಯನ್ನು ಉಪಯೋಗಿಸೋದನ್ನು ಮರಿಬೇಡಿ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ. 1/2 ಕಪ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಸಾಸಿವೆ, 1-2 ಟೇಬಲ್ ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಇಂಗನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತೇನೆ. ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗ್ತದೆ, ಉಪ್ಪಿನಕಾಯಿಗೆ ಇಂಗಿನ ಪರಿಮಳ ಇದ್ದರೆ ಚೆನ್ನಾಗಿರ್ತದೆ. ನಾನಿಲ್ಲಿ ಮಡ್ಡಿ ಇಂಗನ್ನು ಬಳಸ್ತಾ ಇದ್ದೇನೆ. ಉಪ್ಪಿನಕಾಯಿಗೆ ಮಡ್ಡಿ ಇಂಗನ್ನೇ ಬಳಸಿ, ಯಾವುದೇ ಕಾರಣಕ್ಕೂ ಆ ಪೌಡ್ರ್ ಇಂಗೆಲ್ಲ ಬರ್ತದಲ್ಲ ಅದನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ, ಅದು ಸ್ವಲ್ಪನೂ ಪರಿಮಳ ಇರೋದಿಲ್ಲ. ಈ ರೀತಿ ಮಡ್ಡಿ ಇಂಗಿದ್ರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ. ಯಾವುದೇ ಬ್ರ್ಯಾಂಡಿದಾದರೂ ತೊಂದರೆ ಇಲ್ಲ, ಮಡ್ಡಿ ಇಂಗನ್ನು ಬಳಸಿ ಉಪ್ಪಿನಕಾಯಿಯನ್ನು ಮಾಡಿ ಚೆನ್ನಾಗಿ ಸಾಸಿವೆ ಎಲ್ಲ ಚಟಪಟ ಅನ್ನಬೇಕು. ಹಾಗೆ ಇಂಗನ್ನು ನಾವೇನು ಹಾಕಿದ್ದೇವೆ ಅದು ಸ್ವಲ್ಪ ಬಣ್ಣ ಬದಲಾಗ್ತದೆ, ಅಲ್ಲಿ ತನಕ ಕಾಸಬೇಕು. ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದ ಹಾಗೆ ನಾನು ಗೋಡಂಬಿಯ ಸಿಪ್ಪೆಗಳನ್ನು ಹಾಕಿದ್ದೇನೆ. 1-3 ಗೋಡಂಬಿಯಿಂದ ಹೊರಗ ಭಾಗದ ಸಿಪ್ಪೆಯನ್ನು ಉಪಯೋಗಿಸಿದ್ದೇನೆ.
ಗೋಡಂಬಿ ಸಿಪ್ಪೆಯಲ್ಲಿ ನೀರಿನಂಶ ಏನಾದರೂ ಇದ್ದರೆ ಸ್ವಲ್ಪ ಜಾಸ್ತಿ ಸಿಡಿತದೆ. ಹಾಗಾಗಿ ಗೋಡಂಬಿಯನ್ನು ಒಂದು 5-6 ದಿವಸ ಆದರೂ ನಾವು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಆಗ ಅದ್ರ ಸಿಪ್ಪೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿರ್ತದೆ, ಆಗ ಅದು ಸಿಡಿಯೋದು ಸ್ವಲ್ಪ ಕಡಿಮೆ ಆಗ್ತದೆ. ಈ ರೀತಿ ಎಣ್ಣೆಯನ್ನು ಕಾಯಿಸಿ ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಡಬೇಕು. ನಾನು ಮಸಾಲೆಯನ್ನೆಲ್ಲ ಬಿಸಿಲಿಗೆ ಒಣಗಿಸಿದ್ನಲ್ಲ, ಅದರಿಂದ ಪೌಡ್ರನ್ನು ಮಾಡ್ಕೊಂಡಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿ ಪೌಡ್ರನ್ನು ಮಾಡಿ ಇಟ್ಕೊಂಡಿದ್ದೇನೆ. ಖಾರದ ಪುಡಿಯನ್ನು ಹಾಗೆ ಬಿಟ್ಟಿದ್ದೇನೆ, ಪೌಡ್ರನ್ನು ಮಾಡಲಿಲ್ಲ, ಇದ್ರ ಜೊತೆಗೆ ಸೇರಿಸಿಲ್ಲ, ಸಪ್ರೇಟಾಗಿದೆ. ಸಾಸಿವೆ, ಜೀರಿಗೆ ಮೆಣಸು, ಕಾಳುಮೆಣಸು, ಅರಿಶಿನ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ನುಣ್ಣಗೆ ಪೌಡ್ರನ್ನು ಮಾಡ್ಕೊಳ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ಒರಳು ಕಲ್ಲಲ್ಲಿ ಹಾಕಿ ರುಬ್ತಾ ಇದ್ರು, ಈಗ ರುಬ್ಬುದೆಲ್ಲ ಇಲ್ಲ. ಬೇಕಾದರೆ ಮಿಕ್ಸಿಯಲ್ಲಿ ಒಮ್ಮೆ ಹಾಕಿ ರುಬ್ಕೊಳ್ಬೋದು. ನಾನು ಇದನ್ನು ನುಣ್ಣಗೆ ಪೌಡ್ರನ್ನು ಮಾಡ್ಕೊಂಡಿದ್ದೇನೆ. ಉಪ್ಪುನೀರನ್ನು ರೆಡಿ ಮಾಡಿ ಇಟ್ಟಿದ್ದೇವಲ್ಲ, ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಭರಣಿಯನ್ನು ಕೂಡ ಬಿಸಿಲಲ್ಲಿ ಇಟ್ಕೊಂಡಿದ್ದನ್ನು ತೋರಿಸಿದ್ದೆ ನೋಡಿ. ಹಾಗೆ ಮಿಕ್ಸಿ ಜಾರು ಕೂಡ ಎಲ್ಲವನ್ನು ಬಿಸಿಲಲ್ಲಿ ಇಟ್ಕೊಂಡು ಸ್ವಲ್ಪನೂ ನೀರಿನಂಶ ಇಲ್ಲದ ಹಾಗೆ ನೋಡಿಕೊಂಡು ಬಳಸಬೇಕು ಉಪ್ಪಿನಕಾಯಿಯನ್ನು ಮಾಡುವಾಗ. ಭರಣಿಗೆ ಮಾಡಿಟ್ಟಿರುವ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಂಡಿದ್ದೇನೆ. ನಂತರ ಹುಳಿಯಾಗಿರುವ ಉಪ್ಪುನೀರಿಗೆ ಮೆಣಸಿನ ಪುಡಿ ಮತ್ತು ಮಸಾಲೆ ಪುಡಿಗಳನ್ನು ಹಾಕಿ ಚೆನ್ನಾಗಿ ಅದರಲ್ಲಿ ಗಂಟುಗಳು ಇಲ್ಲದ ಹಾಗೆ ಕರಡ್ಕೊಳ್ತಾ ಇದ್ದೇನೆ. ಸಾಸಿವೆ, ಕಾಳುಮೆಣಸು ಎಲ್ಲವನ್ನು ಹಾಕಿದಾಗ ಅದರಲ್ಲಿ ಗಂಟುಗಳು ಉಳಿಬಾರ್ದು. ಹಾಗೆ ಮೆಣಸಿನ ಪುಡಿಯನ್ನು ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳೋದು ಅಂತ ಸ್ವಲ್ಪ ಬಿಟ್ಟಿದ್ದೆ. ನಂತರ ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸಿದ್ರಿಂದ ಮೆಣಸಿನ ಪುಡಿ ಸಂಪೂರ್ಣವಾಗಿ ಹಾಕಿದ್ದೇನೆ. ಸಾಧಾರಣ ಒಂದು 1/2 ಕೆಜಿ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಇದಕ್ಕೆ ಖಡಕ್ ಉಪ್ಪು ನೀರನ್ನು ಕೂಡ ಬಳಸ್ಕೊಳ್ತಾ ಇದ್ದೇನೆ. ಉಪ್ಪಿನಕಾಯಿಯ ರಸ ಸಂಪೂರ್ಣವಾಗಿ ನೀರಾಗಿರಬೇಕು. ಅದರಲ್ಲಿ ಜಾಸ್ತಿ ದಪ್ಪವಾಗಿ ನಾವು ಈಗಲೇ ಮಾಡಿಟ್ಟರೆ ಸಾಸಿವೆ ಎಲ್ಲ ನೆಂದು ಬಂದ ನಂತರ ಗಟ್ಟಿಯಾಗಿ ಬರ್ತದೆ. ಹಾಗಾಗಿ ನಾವು ನೀರಾಗಿ ರಸವನ್ನು ಮಾಡಿಟ್ಕೊಳ್ತೇವೆ. ಈಗ ಒಂದು ಕುಟಾಣಿಯಲ್ಲಿ ಅದರಲ್ಲಿ ನಾವು ಇಂಗನ್ನ ಏನು ಬಳಸಿದ್ದೇವೆ ಅದನ್ನು ಸ್ವಲ್ಪ ಜಜ್ಜಿ ಪೌಡ್ರನ್ನು ಮಾಡಿ ಉಪಯೋಗಿಸ್ಬೇಕು. ಸಾಸಿವೆ ಎಣ್ಣೆ ಹಾಗೆ ಹಾಕೋದು, ಇಂಗನ್ನು ಜಜ್ಜಿ ಪುಡಿ ಮಾಡಿ ಸೇರಿಸ್ಕೊಳ್ತೇವೆ. ಯಾವಾಗಲೂ ಉಪ್ಪಿನಕಾಯಿಯನ್ನು ಅತ್ತೆ ಮಾಡ್ತಾಯಿದ್ರು, ಈ ವರ್ಷ ನೀನು ಮಾಡಿ ನೋಡು ಹೇಗಾಗ್ತದೆ ಅಂತ ನೋಡುವ ಅಂತ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದವರೇ, ಬಟ್ ಮಾಡಿದ್ದು ಮಾತ್ರ ನಾನಷ್ಟೇ. ಮತ್ತು ಸ್ವಲ್ಪ ರಸಕ್ಕೆ ಉಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಭರಣಿಯ ಮುಚ್ಚುಳಕ್ಕೂ ನಾವು ಈ ರೀತಿ ಇಂಗಿನ ಎಣ್ಣೆಯನ್ನು ಸವರ್ಕೊಳ್ಬೇಕು. ಆಗ ಉಪ್ಪಿನಕಾಯಿಗೆ ಯಾವುದೇ ರೀತಿ ಕ್ರಿಮಿಕೀಟಗಳು ಬಂದು ಉಪ್ಪಿನಕಾಯಿಯನ್ನು ಹಾಳು ಮಾಡುವುದಿಲ್ಲ. ಅದರ ಏನು ಘಾಟ್ ಏನಿರ್ತದೆ ಅದಕ್ಕೆ ಅದರ ಹತ್ತಿರ ಕೂಡ ಯಾವುದೇ ಕೀಟಗಳು ಬರುವುದಿಲ್ಲ. ಈಗ ಜಜ್ಜಿಟ್ಟಿರುವ ಇಂಗಿನ ಪುಡಿಯನ್ನು ನಾನು ಉಪ್ಪಿನಕಾಯಿಯ ರಸಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ಭರಣಿಗೆ ಎಲ್ಲವನ್ನ ತುಂಬಿಸಿದ್ರೆ ಆಯ್ತಷ್ಟೇ. ಈ ರೀತಿ ರಸ ನೀರಾಗಿರಬೇಕು. ನಾವು ಸಾರನ್ನೆಲ್ಲ ಯಾವ ರೀತಿ ನೀರಾಗಿ ಮಾಡ್ತೇವೆ ಆ ರೀತಿ ನೀರಾಗಿರಬೇಕು. ನಂತರ ಭರಣಿಗೆ ಮಿಡಿಯನ್ನು ತುಂಬಿಸೋದು. ಭರಣಿಗೆ ಮಿಡಿಯನ್ನು ಹಾಕುವ ಮುಂಚೆ ಅದರಲ್ಲಿ ನೀರಿನಂಶ ಎಲ್ಲ ಆರಿರಬೇಕು. ಉಪ್ಪು ನೀರು ಏನಿರ್ತದೆ ಅದು ಸಂಪೂರ್ಣವಾಗಿ ಡ್ರೈ ಆಗಿರಬೇಕು, ನೀರಿನಂಶ ಇರಬಾರ್ದು. ನಂತರವಷ್ಟೇ ನಾವು ಭರಣಿಗೆ ಮಿಡಿಯನ್ನು ತುಂಬಿಸಿ ಈ ಉಪ್ಪಿನಕಾಯಿಯ ರಸ ಏನು ಮಾಡಿರ್ತೇವೆ ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಉಪ್ಪಿನಕಾಯಿಯನ್ನು ಮಾಡುವಾಗ ಎಲ್ಲಿಯೂ ಕೂಡ ನೀರಿನಂಶ ತಾಗಬಾರ್ದು. ಈ ರೀತಿಯಾಗಿಯೇ ನಾವು ಮಾಡ್ಕೊಳ್ಬೇಕು. ಕೈಯೆಲ್ಲ ಡ್ರೈ ಆಗಿರಬೇಕು. ನನ್ನ ಕೈಯಲ್ಲೇ ಕರಡಿದ್ದೇನೆ. ಸ್ವಲ್ಪ ಖಾರ ಇರ್ತದೆ, ಕೈಯೆಲ್ಲ ಸ್ವಲ್ಪ ಉರಿತದೆ. ನಿಮಗೆ ಏನಾದರೂ ಉರಿತದೆ ಅನಿಸಿದರೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ಮಿಕ್ಸನ್ನು ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಅದನ್ನು ರುಬ್ಬಿ ನಂತರ ಯಾವುದಾದ್ರೂ ಒಂದು ಸೌಟನ್ನು ತಗೊಂಡು ಕರಡ್ಕೊಂಡ್ರು ಆಗ್ತದೆ. ಎಲ್ಲ ಮಿಡಿಗಳನ್ನು ಭರಣಿಗೆ ಹಾಕಿ ಈ ರೀತಿ ರಸವನ್ನು ಹಾಕಿ ಮೇಲ್ಗಡೆಯಿಂದ ನಾವೇನು ಎಣ್ಣೆಯನ್ನು ಕಾಸಿರ್ತೇವೆ, ಸಾಸಿವೆ ಮತ್ತು ಇಂಗು ಎಲ್ಲ ಹಾಕಿರುವ ಎಣ್ಣೆ ಇರ್ತದಲ್ಲ ಅದನ್ನು ಮೇಲ್ಗಡೆಯಿಂದ ಹಾಕಬೇಕು. ಹಾಗೆ ಕೊನೆಯಲ್ಲಿ ಮೇಲ್ಗಡೆಯಿಂದ ಒಂದು ಕಾಟನ್ ಬಟ್ಟೆಯನ್ನು ಇಂಗಿನ ಎಣ್ಣೆಯಲ್ಲಿ ಅದ್ದಿ ಹಾಕಿಡೋದ್ರಿಂದ ಉಪ್ಪಿನಕಾಯಿಯ ಮೇಲ್ಭಾಗದಲ್ಲಿ ಕೆನೆ ಕಟ್ಟುವುದಿಲ್ಲ, ಬೇಗನೆ ಹಾಳಾಗೋದಿಲ್ಲ. ಹಾಗೆ ಉಪ್ಪು ನೀರನ್ನು ಮಾಡುವಾಗ ಏನು ಉಪ್ಪು ಕೆಳಗಡೆ ನಿಂತಿರ್ತದೆ ಕಲ್ಲಾಗಿ, ಅದನ್ನು ಕೂಡ ಮೇಲ್ಗಡೆಯಿಂದ ಹಾಕಿರೋದ್ರಿಂದ ಉಪ್ಪಿನಕಾಯಿ ಬೇಗನೆ ಹಾಳಾಗೋದಿಲ್ಲ. ಈ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿ ಉಪ್ಪಿನಕಾಯಿಯನ್ನು ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೂ ಹೊಸ ಹೊಸ ರೆಸಿಪಿಗಳೊಂದಿಗೆ ಬರಲಿಕ್ಕೆ ಇವೆಲ್ಲವೂ ನನಗೆ ತುಂಬಾ ಹೆಲ್ಪ್ ಆಗ್ತದೆ. ಖಂಡಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಉಪ್ಪಿನಕಾಯಿಯನ್ನು ಯಾವ ರೀತಿ ಬಳಸೋದು ಅನ್ನೋದನ್ನು ಮುಂದೊಮ್ಮೆ ನೀವು ಅಪೇಕ್ಷೆ ಪಟ್ಟರೆ ಖಂಡಿತ ಮಾಡಿ ತೋರಿಸ್ತೇನೆ.
ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.